ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ನಮಸ್ಕಾರ ಸಿಹಿ ಸಿಹಿ ಶ್ರೀಮತಿಯರೇ ಖಾರ ಖಾರ ಕನ್ಯಾಮಣಿಯರೇ ಉಪ್ಪು ಹುಳಿ ಬರ್ತಿರೋ ಬಂಧು ಮಿತ್ರರೇ ನಿಮ್ಮೆಲ್ಲರಿಗೂ ನಮ್ಮ ಇಂದಿನ ಕಿಚನ್ ದರ್ಬಾರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆಗೆ ಅತಿಥಿ ಅಭಿರುಚಿನಲ್ಲಿ ಯಾರಿರ್ತಾರೆ ಸಿಂಧೂರ ಸೀರಿಯಲ್ ನ ಸ್ವಾತಿ ಅವ್ರನ್ನ ಬರ್ಮಾಡ್ಕೋತಾ ಇದೀವಿ ಹಾಯ್ ಸ್ವಾತಿ Welcome, welcome. Thank you. Hi. Beautiful ಕಾಣಿಸ್ತಾ ಇದ್ದೀರಾ? Thank you. ಓಕೆ, ನೀವು ಘಟಾನುಘಟಿ, ನಿಮ್ಮ ಅಟಾಯರು ಘಟಾನುಘಟಿ ತರಾನೇ ಇದೆ. Yes. ಇಲ್ಲಿ ಒಂದ್ಸಲ ರೋರ್ ಮಾಡಿ. ನಿಮ್ಗೆ ಮಾಡ್ಲಾ? ಹಾ. ಭಯ ಇತ್ತು. ಶೂಟಿಂಗ್ ಇಂದ ಸ್ಟೇಟ್ ಬಂದ್ರಾ? ಇಲ್ಲ, ಇವತ್ತು ಸದ್ಯ ಐ ಆಮ್ ಡೆಡಿಕೇಟೆಡ್ ಮೈ ಡೇ ಟು ಕಿಚನ್ ದರ್ಬಾರ್. ಕಿಚನ್ ದರ್ಬಾರ್. Yes. How sweet of you. That's really nice. ಸೊ ಇವತ್ತು ನಮಗೋಸ್ಕರ ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ಸ್ವಾತಿ? ಸೊ ನಿಮಗೋಸ್ಕರ ಇವತ್ತು ಕೋಫ್ತಾ ಕರಿ ಮಾಡ್ತಾ ಇದ್ದೀನಿ. ಕೋಫ್ತಾ ಕರಿ? ಯಸ್. ಹೇಳ್ಕೊಟ್ರು ನಿಮ್ಗೆ ಇದು? ಆಕ್ಚುಲಿ ಇದು ನಂದೇ ರೆಸಿಪಿ. ನಿಮ್ದೇ ರೆಸಿಪಿ? ಯಸ್. ಅಂದ್ರೆ ಸ್ವಲ್ಪ ನೋಡಿ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡಿ, ನನಗೆ ಸೌತ್ ಇಂಡಿಯನ್ಗೆ ಯಾವ ತರ ಬೇಕು, ಇಟ್ಸ್ ಬೇಸಿಕಲಿ ನಾರ್ತ್ ಇಂಡಿಯನ್ ಡಿಶ್, ಸೊ ನಮಗೆ ಸ್ವಲ್ಪ ಖಾರ ಅದು ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಲ್ಲ, ಸೊ ನಾನು ಟ್ಯೂನ್ ಮಾಡ್ಕೊಂಡಿದ್ದೆ, ರಿಪೇರಿ ಮಾಡ್ಕೊಂಡಿದ್ದೆ. ಬೇಕು ಯಾ? ನೈಸ್. ಕೋಫ್ತಾ ಕರಿ ಮಾಡೋದನ್ನ ಹೇಳ್ಕೊಡ್ತಾರೆ ನಮ್ಮ ಸ್ವಾತಿ ಅವರು. ಇವತ್ತು ಇದಕ್ಕೆ ಬೇಕಾಗೋ ಇಂಗ್ರೀಡಿಯಂಟ್ ಏನೋ ಬನ್ನಿ ನೋಡೋಣ. ಕೋಫ್ತಾ ಕರಿ ಬೇಕಾಗುವ ಸಾಮಗ್ರಿಗಳು: ಪನೀರ್ ತುರಿ, ಬೇಯಿಸಿದ ಆಲೂಗಡ್ಡೆ, ಫ್ರೆಶ್ ಕ್ರೀಮ್, ಉಪ್ಪು, ಎಣ್ಣೆ, ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಮೆಣಸು, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಕೊತ್ತಂಬರಿ ಸೊಪ್ಪು. ಸೂಪರ್. ಶುರು ಮಾಡೋಣ ಹಾಗಾದ್ರೆ. ಯಾ. ಹೌ ಡು ಯು ಬಿಗಿನ್? ನಾನು ಫ್ರೈಯಿಂಗ್ ಪ್ಯಾನ್. ಯಾರು ನಿಮ್ಗೆ ಅಡುಗೆ ಹೇಳ್ಕೊಟ್ಟಿದ್ದು? ಮಮ್ಮಿ. ಆಹಾ, ಏನು ಬೇಕು? ಫಸ್ಟು ಕರಿ ರೆಡಿ ಮಾಡ್ಕೊಂಬಿಡೋಣ. ಓಕೆ. ಸೊ ಕರಿಗೆ ಒಂದು 1.5 ಸಾಕು. ನೀವು ಯಾಕೆ ನಿಮ್ಮ ಸಿಸ್ಟರ್ಗೆ ಅಷ್ಟು ತೊಂದರೆ ಕೊಡ್ತೀರಾ? ಪಾಪ ಅಲ್ವಾ ಅವರು? ಮತ್ತೆ ಅವಳು ಅವಳು ಕೆಲಸ ನೋಡಲ್ಲ, ಎಲ್ಲಾ ಕೆಲಸಕ್ಕೂ ಹೋಗ್ತಾಳೆ ಅಲ್ವಾ? ಆಯ್ತು ಬಿಡಿ, ಪರವಾಗಿಲ್ಲ, ಅವ್ರ ಆತರನೇ ಇರ್ಲಿ ಬಿಡಿ ಅಂತ ಹೇಳ್ಬೇಕಲ್ವಾ? ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ಮುಂದೆ ಸ್ವಲ್ಪ ಏನಾದ್ರು ಮೈಂಡ್ ಚೇಂಜ್ ಆದ್ರೆ ಯೋಚನೆ ಮಾಡೋಣ. ಯೋಚನೆ ಮಾಡೋಣ. ನಮ್ಮ ಅತ್ತೆನ್ ಕೇಳ್ಬೇಕು ಫಸ್ಟ್, ರಾಜೇಶ್ವರಿ ಅತ್ತೆನ್ ಕೇಳಿ ಅವರು ಇದಕ್ಕೆ ಹ್ಞೂ ಅಂದ್ರೆ ಓಕೆ, ಇಲ್ಲಾಂದ್ರೆ ನನ್ನ ಅವಳ ಜೊತೆ ಮನೆಯಿಂದ ಕಳ್ಸ್ಬಿಡ್ತಾರೆ. ಅಯ್ಯೋ ಬೇಡ ಬೇಡ ಬೇಡ, ನೋಡಿ ಅವರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿ ಮತ್ತೆ. ಅಲ್ವಾ ಅಲ್ವಾ ಅಲ್ವಾ. ಇದು ಸ್ವಲ್ಪ ಅಲ್ಪ ಲಿಟಲ್ ಜೀರಾ, ಆಮೇಲೆ ಇಲ್ಲಿ ಸ್ಪೈಸಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಸ್ಪೈಸಸ್ ಹಾಕೊಳ್ಳೋಣ. ಚಕ್ಕೆ, ಲವಂಗ ಮತ್ತೆ ಬ್ಲ್ಯಾಕ್ ಪೆಪ್ಪರ್. ಓಕೆ. ಸ್ವಲ್ಪ ಸ್ವಲ್ಪ ಹಾಕ್ತಿದ್ದಂಗೆ ಆನಿಯನ್ಸ್ ಹಾಕೊಳ್ಳೋಣ. ಇದನ್ನ ಮಿಕ್ಸಿ ಮಾಡಬೇಕು ಅಂತ ಕರಿ. ಓಕೆ. ಇದ್ರ ಜೊತೆಗೆನೆ ಟೊಮ್ಯಾಟೊ ಹಾಕೋತೀರಾ? ಆಮೇಲೆ ಹಾಕೋತೀರಾ? ಇದ್ರ ಜೊತೆಗೆನೆ ಹಾಕೊಂತೀನಿ ಒಂದು ಸ್ವಲ್ಪ, ಅದು ಟೊಮ್ಯಾಟೊ ಬೇಗ ಬೆಂದೋಗುತ್ತಲ್ಲ. ಹೌದು ಹೌದು. ನೆಕ್ಸ್ಟ್ ಇದಕ್ಕೆ ಇದಕ್ಕೆ ಟೊಮ್ಯಾಟೊ ಹಾಕ್ಲಾ? ಹಾಕ್ಲಾ? ಯಾ. ಗಮ್ಮನಿಸ್ತಾ ನಮ್ಮ ಇಡೀ ಸೆಟ್ಟನ್ನ ಅಲ್ವಾ? ಯಾ. ನಮ್ ಸೌತ್ ಇಂಡಿಯನ್ ಫುಡೇ ಹಂಗಲ್ವಾ? ಅಲ್ವಾ ಅಲ್ಲ. ಏನೇನ್ ಮಾಡ್ತೀರಾ ಅಡಿಗೆ? ನಂಗೆ ಅಡಿಗೆ ಮಾಡೋದ್ ಇಷ್ಟ. ಅಡಿಗೆ ಮಾಡ್ತೀನಿ ನಾನು, ನಾನ್ ವೆಜ್, ವೆಜ್, ಎನಿಥಿಂಗ್. ಸೊ ಶೂಟಿಂಗ್ ಇಂದ ಬ್ರೇಕ್ ಸಿಕ್ಕಿದಾಗ ನಿಮ್ದೇನಾ ಮನೆಯಲ್ಲಿ ನಡಪಾಕ? ಬ್ರೇಕ್ ತಗೊಂಡು ನಾನು ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ನನ್ಗೆ ಕುಕಿಂಗ್ ಇಷ್ಟ. ಇಟ್ಸ್ ಲೈಕ್ ಏನೋ ಒಂಥರ ರಿಲ್ಯಾಕ್ಸೇಷನ್ ನನ್ಗೆ ಕುಕಿಂಗ್. ಸೊ ಮಾಡ್ತಾ ಇರ್ತೀನಿ. ಯಾ, ಸ್ಟ್ರೆಸ್ ಬಸ್ತು ತರ. ವೆರಿ ನೈಸ್. ಅದಲ್ಲದೆ ನಿಮ್ ಹಾಬೀಸ್ ಏನು? ಡಾನ್ಸರ್ ನಾನು. ನೈಸ್. ಸ್ಟೈಲ್ ಡಾನ್ಸರ್. ಸೊ ಡಾನ್ಸ್ ಕ್ಲಾಸ್ ಅಷ್ಟು ಟೈಮ್ ಸಿಗಲ್ಲ. ಫಾರ್ಮಲ್ ಟ್ರೈನಿಂಗ್ ತಗೊಂಡಿದ್ದೀರಾ? ಫಾರ್ಮಲ್ ಟ್ರೈನಿಂಗ್ ಅಂತ ಏನಿಲ್ಲ, ನಾನು ಸ್ಕೂಲಲ್ಲೆಲ್ಲ ಶೋಸ್ ಕೊಡ್ತಾ ಇದ್ದೆ, ಕಾಲೇಜಲ್ಲಿ ಶೋಸ್ ಕೊಡ್ತಾ ಇದ್ದೆ. ಸೊ ಹಂಗೆ ಮಾಡಿರೋದು. ಒಂದು 1 ಇಯರ್ ಕ್ಲಾಸಸ್ ಹೋಗಿದ್ದೀನಿ. ಓಕೆ. ಅಷ್ಟೇ. ಇದಾಯ್ತು. ಇದಕ್ಕೆ ನಾವು ಲಾಸ್ಟ್ಲಿ ಕಾಜು ಹಾಕೊಳ್ಳೋಣ. ಓಕೆ. ಒಂದು 8 ಪೀಸು ಸಾಕು. ಆಮೇಲೆ ನಾವು ಕೋಫ್ತಾ ಮಾಡ್ತೀವಲ್ಲ, ಕೋಫ್ತಾ ಬಾಲ್ಸ್ಗೆ ಸ್ಟಫಿಂಗ್ ಯೂಸ್ ಮಾಡೋದಕ್ಕೆ.
ಇದಾಗಿ ಒಂದು 5-10 ಮಿನಿಟ್ಸ್ ಕೂಲ್ ಆಗೋಕೆ ಇಟ್ಬಿಟ್ಟು ಇನ್ ದಟ್ ಮೀನ್ ವೈಲ್ ನಾವು ಕೋಫ್ತಾ ಬಾಲ್ಸ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಜನರಲಿ ರೆಡಿ ಆಗಿದ ತಕ್ಷಣ ಅಂದ್ರೆ ಇವಾಗ ನೆಕ್ಸ್ಟ್ ಸೀನ್ಗೆ ಅಂತ ರೆಡಿ ಆಗ್ಬಿಟ್ಟು ಆರ್ಟಿಸ್ಟ್ಗಳು ಒಂದ್ ಸೆಲ್ಫಿ ತಗೋತಾರೆ ಅಥವಾ ಯಾರ್ದಾದ್ರು ಸ್ಪೂನ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೋತಾರೆ. ನಿಮ್ ಶೂಟಿಂಗ್ ಸೆಟ್ ಅಲ್ಲಿ ಯಾರ ಹತ್ರ ಮಾಡೋದು? ಸುಮಾ. ಹೌದಾ? ಸುಮಾ ಯಾವಾಗ ತುಂಬಾ ಚೆನ್ನಾಗಿ ರೆಡಿ ಆಗಿ ಚೆನ್ನಾಗಿ ಕಾಣ್ತಿದ್ದಾಳೆ ಅಂದ್ರೆ ರಂಗಿ ಗೆಟಲ್ ಇದ್ದಾಗ ನಮ್ ಜೊತೆನು ಫೋಟೋ ತೆಗೆಸ್ಕೊಳ್ಳಲ್ಲ. ಸುಮಾರು ಗೆಟಲ್ ಇದ್ದಾಗ ನನ್ನ ತಂಟೆಗೆ ಬರ್ಬೇಡ, ಇಲ್ಲ ಅಂದ್ರೆ ನಾನ್ ಬಿಡಕ್ಕಿಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಓಕೆ, ಅಲ್ದೆ ಸುಮಾ ಗೆಟಪ್ ಅಲ್ಲಿ ಇದ್ದಾಗ ಫೋಟೋ ತಗೋತಾರೆ? ತುಂಬಾನಾ? ತುಂಬಾ. ಈಗ ನೆಕ್ಸ್ಟ್ ಬೇರೆ ಏನ್ ಮಾಡ್ಕೋತೀರಾ? ಇದು ಕೋಫ್ತಾ ಬಾಲ್ಸ್ ಬೇಕು. ಅದಕ್ಕಿಂತ ಮುಂಚೆ ಬೌಲ್ ಬೌಲ್ಸ್ ಅಲ್ವಾ, ಇದಕ್ಕೆ ಪನ್ನೀರ್, ಗ್ರೇಟೆಡ್ ಪನ್ನೀರ್, ಗ್ರೇಟೆಡ್ ಪನ್ನೀರ್, ಆಲೂಗಡ್ಡೆ, ಗ್ರೇಟೆಡ್ ಆಲೂಗಡ್ಡೆ, ಚಿಲ್ಲಿ ಪೌಡರ್ 1 ಸ್ಪೂನ್, ಇದು ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್, ಎಲ್ಲ 1 ಟೇಬಲ್ ಸ್ಪೂನ್ ಸಾಕು. ಓಕೆ, ಮತ್ತೆ ಸ್ವಲ್ಪ ಉಪ್ಪು. ಇದಕ್ಕೆ ಚಿಲ್ಲಿ ಸಾಕು. ಮನೆಯಲ್ಲಿ ಮಮ್ಮಿ ಅಡುಗೆ ಮಾಡುವಾಗ ನೀವು ಹೆಲ್ಪ್ ಮಾಡ್ತೀರಾ? That's the rule, alwa? ಹೌದು, ರೂಲ್ ಕರೆಕ್ಟ್, ಬಟ್ ಸೋ ಮೆನಿ ಪೀಪಲ್ ಡೋಂಟ್. ಮಮ್ಮಿ ನೀವು, ನಾನು ನೋಡ್ಕೊಳ್ತೀನಿ. ನಂಗೆ ಕುಕಿಂಗ್ ತುಂಬಾ ಇಷ್ಟ. ನಾನು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇಂದ ಐ ಸ್ಟಾರ್ಟೆಡ್ ಕುಕಿಂಗ್. ಹೌದಾ? ನಾನು ಸ್ಟಾರ್ಟ್ ಮಾಡಿದ್ದು ಟೀ ಮಾಡೋದು, ಕಾಫಿ ಮಾಡೋದು, ಅನ್ನಕ್ಕಿಡೋದು, ಆಮೇಲೆ ಟೊಮ್ಯಾಟೊ ಗೊಜ್ಜು ಮಾಡೋದು, ಅದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಚೆನ್ನಾಗಿ ಟೇಸ್ಟ್ ಆಗುತ್ತಲ್ಲ. ಸೊ ಮಮ್ಮಿ ಇಲ್ಲಿರೋ ಟೈಮಲ್ಲಿ ನಾನು ಮಾಡ್ಕೊಂಡು ತಿನ್ನಕ್ಕೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇನ್ನೇನಾದ್ರೂ ಹಾಕ್ಬೇಕಿತ್ತ? ಕಾರ್ನ್ಫ್ಲೋರ್ ಹಾಕ್ಬೇಕು. ಇದು ಬೈಂಡಿಂಗ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. 1/2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ. ನೀರ್ ಹಾಕೊಂಡು ಕಲ್ಸ್ಕೊಳ್ಬೇಕು? ಇಲ್ಲ ಇಲ್ಲ, ಪೊಟ್ಯಾಟೋನ ಬಾಯ್ಲ್ ಮಾಡಿರ್ತೀವಲ್ಲ, ಸೊ ಅದು ಸಾಕು. ಕಲ್ಸಿದಾಯ್ತು, ಸೊ ಎಣ್ಣೆ ಇಟ್ಬಿಡೋಣ. ಹಾ, ನೋಡಿ ಸಾಕು. ಈಗ ಇದನ್ನ ಮಿಕ್ಸಿ ಮಾಡ್ಬಿಡೋಣ. ತಣ್ಣಗಾಗಿದೆ ಅಲ್ಲ ಅದು. ಇನ್ನು ಏನಾರು ಆಡ್ ಮಾಡ್ಬೇಕಾ ಇದಕ್ಕೆ? ಇಲ್ಲ ಇಲ್ಲ, ಇಷ್ಟೇ ಇಷ್ಟೇ. ಗ್ರೇವಿಗೆ ಇಷ್ಟು. ಇದನ್ನ ಮಿಕ್ಸಿ ಮಾಡ್ಬಿಡೋಣ. ಸೊ ನಾವು ಬಾಲ್ಸ್ ಮಾಡ್ಕೊಂಡ್ಬಿಡೋಣ. ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಬೈಂಡಿಂಗ್ ಸ್ವಲ್ಪ ಅದು ಬ್ರೇಕ್ ಆಗಬಾರ್ದು ಅಂತ. ರೋಲ್ ಮಾಡ್ಕೊಂಡು ಎಕ್ಸಸ್ನ ತೆಗೆದ್ಬಿಡೋಣ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾವು ಓದ್ತಾ ಇರ್ಬೇಕಾದ್ರೆ ಮೇ ಬಿ ಸಮ್ 5th or 6th ಸ್ಟ್ಯಾಂಡರ್ಡ್ ನಲ್ಲಿ ಐ ಹ್ಯಾಡ್ ರೆಡ್ ದಟ್ ಕಾಫಿ ಟೇಸ್ಟರ್ಸ್ ಮತ್ತೆ ಟೀ ಟೇಸ್ಟರ್ಸ್ ದೇ ಆರ್ ದ ಹೈಯೆಸ್ಟ್ ಪೇಡ್ ಇನ್ ದ ವರ್ಲ್ಡ್. ಸೊ ನಾನು ನನ್ನ ಆಸೆ ಏನು ಅಂದ್ರೆ ನಾನು ಟೀ ಟೇಸ್ಟರ್ ಆಗ್ಬೇಕು ಅಂತ ನನ್ನ ಆಸೆ ಇತ್ತು. ಪಾರ್ಶಿಯಲಿ ಅದು ಸತ್ಯ ಆಗಿದೆ. ಟೀ ಟೇಸ್ಟರ್ ಅಲ್ಲ ನೋಡಿ ಈ ತರ ಟೇಸ್ಟ್ ಮಾಡೋದು. ಆದ್ರೆ ನಿಮ್ಗೆ ಎಷ್ಟು ಎಂತೆಂತ ಅಡುಗೆಗಳು ಟೇಸ್ಟ್ ಮಾಡಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಸೊ ಆಯ್ತು, ಆಲ್ಮೋಸ್ಟ್ ಇದು ಎಸ್ ನೀಟಾಗಿ ಬೈಂಡ್ ಆಗಿರುತ್ತಲ್ಲ, ಸ್ವಲ್ಪ ಆಚೆಗೆ ಬಿಟ್ಕೊಳ್ಳೋದಾಗ್ಲೂ ಎಣ್ಣೆ ಕಾದಿದೆ, ಬೌಲ್ ರೆಡಿ ಆಗಿದೆ. ಜೋರ್ ಇಡೋಣ ಇದನ್ನ? ಹಾ. ಓಕೆ, ನಿಧಾನ ಬಿಡಿ. ಓಕೆ, ಸೊ ಹಂಗೆ ಪ್ಲಾನ್ ಮಾಡ್ತಾ ಈ ಕಡೆ ಸೈಡು ಇದನ್ನು ರೆಡಿ ಮಾಡ್ಬಿಡೋಣ. ಇದನ್ನ ನಾನು ನೋಡ್ಕೊಳ್ತೀನಿ, ಈ ಕಡೆ ಸೈಡು ನೀವು ಇದನ್ನ ಮಾಡಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ. ಹಾ, ಇದಕ್ಕೂ ಸ್ವಲ್ಪ ಈಗ ಜೀರಿಗೆ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್. ಇದು ಸಾಲ್ಟ್ ಮಾಡ್ಕೊಂಡ್ಬಿಡೋಣ. ಈಗ
ಸೊ ಇದು ಗೋಲ್ಡನ್ ಬ್ರೌನ್ ಬರಬೇಕಾ? ಹಾಂ, ಗೋಲ್ಡನ್ ಬ್ರೌನ್ ಸ್ವಲ್ಪ ಆದರೆ ಆಯ್ತು ಅದು. ನೆಕ್ಸ್ಟ್ ಏನು ಹಾಕ್ಬೇಕು ಅದಕ್ಕೆ? ಇದಕ್ಕೆ ಈಗ ಹಚ್ಚ ಖಾರದ ಪುಡಿ, ಹಾಂ, ಒಂದು ಸ್ಪೂನ್ ಗರಂ ಮಸಾಲ ಪುಡಿ, ಇದು ಒಂದು ಅರ್ಧ ಸ್ಪೂನ್, ಅದಕ್ಕೂ ಹಾಕಿರ್ತೀವಲ್ಲ, ಹ್ಞೂ, ಅರ್ಧ ಸ್ಪೂನ್. ಸೊ ನೋಡ್ಕೊಂಡು ಹಾಕಬೇಕು. ಹಾಂ, ಮತ್ತು ಧನಿಯಾ ಪುಡಿ. ಸೊ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡಾಗ ಗಮ್ಮಂತಾರೆ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನ ಹಾಕ್ಬಿಡೋಣ. ನೀರು ಬೇಕಾಗುತ್ತೆ, ಸ್ವಲ್ಪ ಬೇಕು. ಹಾಕ್ಬಿಡ್ಲಾ? ಹ್ಞೂ, ಹಾಕ್ಬಿಡಿ. ಅದು ಎತ್ಬಿಡ್ತೀರಾ ನೋಡಿ. ಹಾಂ, ನೀಟ್ ಪಳಗಿರೋ ಕೈ ನಿಂದು. ಸ್ವಲ್ಪ ಲಾಂಗ್ ಪ್ರಾಸೆಸ್ಸು, ಬಟ್ ತುಂಬ ಚೆನ್ನಾಗಿದೆ. ಬಟ್ ಲಾಸ್ಟಲ್ಲಿ ಟೇಸ್ಟ್ ಮಾಡಿದಾಗ ಅಪ್ಪ ಎಷ್ಟು ಕಷ್ಟಪಟ್ಟಿದ್ದು ಸಾಕು ಆಯ್ತು ಅಂತ. ಚಪಾತಿ ಜೊತೆ ಮತ್ತೆ ನೀರ್ದೋಸೆ ಜೊತೆ, ನೀರ್ದೋಸೆ ಜೊತೆ ಚೆನ್ನಾಗಿರುತ್ತೆ. ಆಕ್ಚುಲಿ ಅನ್ನಕ್ಕೂ ತುಂಬ ಚೆನ್ನಾಗಿರ್ತದೆ. ಹೌದಾ? ನಾವು ಸೌತ್ ಇಂಡಿಯನ್ಸ್ ಅನ್ನ ಬಿಟ್ಟಿರಲ್ಲ, ಎಲ್ಲದಕ್ಕೂ ಅನ್ನ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೆ ಇನ್ನೇನಾದ್ರು ಹಾಕಬೇಕಾ? ಇದಕ್ಕೆ ಕ್ರೀಮ್ ಹಾಕಬೇಕು, ಬಟ್ ಒಂದು ಸ್ವಲ್ಪ ಕುಕ್ ಆಗ್ಬಿಡಲಿ. ಇದ್ರ ಮೇಲ್ಗಡೆ ಅರಿಶಿನ ಹಾಕೋತೀನಿ, ಕಾಲು ಚಮಚ. ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಸಾಲ್ಟ್. ನೈಸ್, ಆಲ್ಮೋಸ್ಟ್ ಆಗ್ತಾ ಇದೆ ಇದು, ಗಟ್ಟಿ ಆಗ್ತಾ ಇದೆ. ಹಾಂ, ಸ್ಮೆಲ್ ಬರ್ತಾ ಇದೆ ಅಲ್ವಾ, ಗಮ ಗಮ ಅಂತಾರೆ. ಇದು ಅಷ್ಟೇ, ಅರ್ಧ ಮೂಗಲ್ಲಿ ವಾಸನೆ ತಗೊಂಡು ಗಮ್ಮ ಅನ್ಸಿದ ತಕ್ಷಣನೇ ಆಟೋಮ್ಯಾಟಿಕ್ ಎಲ್ಲ ಸೆನ್ಸಸ್ಗೂ ಗೊತ್ತಾಗಿ ಹೊಟ್ಟೆ ಚುರ್ರ ಅಂತ ಇನ್ನು ಜಾಸ್ತಿ ಹಶ್ವಾಗತ್ತಲ್ವಾ? ಯಾ ಹೌದು, ಇಷ್ಟೊಂದ್ಸಲ ನಾವು ಟೈಮ್ ನೋಡ್ಕೊಂಡಿರಲ್ಲ, ವಾಚ್ ಕಟ್ಕೊಂಡಿರೋದಿಲ್ಲ, ಮೊಬೈಲ್ ಇರಲ್ಲ ಕೈಲಿ, ಹೊಟ್ಟೆಲಿ ಅಲಾರಂ ಕರಿಯುತ್ತೆ, ಆಯ್ತು ಬಾ ಟೈಮ್ ಇಂದ ಆಯ್ತು ಬಾ ಅಂತ. ಹೊಟ್ಟೆ ಅಷ್ಟು ಬ್ರೇಕ್ ಮಾಡೋಣ ಊಟಕ್ಕೆ ಅಂತ ಆಗುತ್ತೆ. ಸೊ ಇದಾಗಿದೆ ನಮ್ದು ನೋಡಿ ಅದೃಷ್ಟ, ಊಟದ್ದೇ ಪ್ರೋಗ್ರಾಮ್ ಅಲ್ಲ ಆಗಿದೆ. ಹೌದು, ಇದಕ್ಕೆ ನಾವು ಮಾಡ್ಕೊಂಡಿರೋ ಕೋಫ್ತಾ ಬಾಲ್ಸ್ ಹಾಕೋಣ. ಯಾ ಸರ್ವ್ ಮಾಡಬೇಕಾದ್ರೆ ಅದು ನೀಟಾಗೆ ಇದಾಗುತ್ತೆ. ಓಕೆ, ಆಲ್ಮೋಸ್ಟ್ ಡನ್. ಇವಾಗ ಇದನ್ನ ಹಾಕೋಣ, ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡೋಣ. ನೈಸ್, ಇಡೀ ಸ್ಟುಡಿಯೋನೇ ಗಮ ಗಮ ಅಂತಾರೆ. ಮಧ್ಯಾಹ್ನ ಹಿಂಗೆ ಮಾಡ್ತಾ ಇದ್ರೆ ಅಕ್ಕಪಕ್ಕದ ಮನೆಯವರು ಅಯ್ಯೋ ಯಾರ ಮನೇಲಿ ಏನು ಮಾಡ್ತಾ ಇದಾರೋ ಅನ್ನೋದೇ ಯೋಚನೆ ಬರ್ತಾ ಇರತ್ತಲ್ವಾ? ಹೌದು. ಸೊ ಇದಿನ್ನು ಗ್ರೇವಿ ಗ್ರೇವಿ ಥರನೂ ಮಾಡ್ಕೋಬೋದಾ? ಹಾ, ಇನ್ನು ಗ್ರೇವಿ ಗ್ರೇವಿ ಥರನೂ ಮಾಡ್ಕೋಬೋದು. ಹಾ, ಇವಾಗ ಚಪಾತಿಗೆ ಅನ್ನಕ್ಕೆ ಜಾಸ್ತಿ ಗ್ರೇವಿ ಬೇಕು, ಅದಕ್ಕೆ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಈರುಳ್ಳಿ ಮತ್ತೆ ಟೊಮ್ಯಾಟೋನ ಜಾಸ್ತಿ ಮಾಡ್ಕೋಬೋದು. ಓಕೆ, ಆ್ಯಂಡ್ ಸ್ವಲ್ಪ ರಿಚ್ ಆಗೂ ಇದೆ, ಬಿಕಾಸ್ ನೀವು ಕಾಜು ಹಾಕಿದ್ದೀರಾ, ಆಮೇಲೆ ಕ್ರೀಮ್ ಬೇರೆ ಹಾಕ್ತಾ ಇದ್ದೀರಾ. ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ ಮೇಲೆ. ಮತ್ತೆ ಸ್ವಲ್ಪ ಗಾರ್ನಿಶ್ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ, ಮೇಲ್ಗಡೆ ಒಂದು ಕ್ಯಾಶ್ಯೂ. ಡನ್, ಡಾಬಾ ಸ್ಟೈಲ್ ಕೋಫ್ತಾ ಕರಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ವಾವ್, ಸೊ ಢಾಬಾ ಸ್ಟೈಲ್ ಕೋಫ್ತಾ ಕರಿ ಮಾಡಿಕೊಟ್ಟಿದ್ದಾರೆ ನಮ್ಮ ಸಿಂಧೂರ ಖ್ಯಾತಿಯ ಸ್ವಾತಿಯವರು. ಸೊ ಇದನ್ನ ಹೇಗೆ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಕೋಫ್ತಾ ಕರಿ ಮಾಡುವ ವಿಧಾನ, ಒಂದು ಪ್ಯಾನ್ ಅನ್ನ ಬಿಸಿಗಿಟ್ಟು ಎಣ್ಣೆಯನ್ನು ಹಾಕಿ ಕಾದ ನಂತರ ಜೀರಿಗೆ, ಹೋಲ್ ಮಸಾಲ ಅಂದ್ರೆ ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ ಎಟ್ಸೆಟ್ರಾ,
ಇದಿಷ್ಟನ್ನು ಹಾಕಿ ಜೊತೆಗೆ ಈರುಳ್ಳಿ ಟೊಮ್ಯಾಟೊ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ ಅದು ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಈಗ ಒಂದು ಬೌಲ್ಗೆ ಪನೀರ್ ತುರಿ, ಬೇಯಿಸಿರುವ ಆಲೂಗಡ್ಡೆ, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ಹಸಿಮೆಣಸಿನಕಾಯಿ, ಕಾರ್ನ್ ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉಂಡೆಗಳನ್ನಾಗಿ ಇದನ್ನ ಮಾಡಿ ಕಾದ ಎಣ್ಣೆಯಲ್ಲಿ ಇದನ್ನ ಹಾಕಿ ಕರೆದುಕೊಳ್ಳಿ. ನಂತರ ಇನ್ನೊಂದು ಪ್ಯಾನ್ ನ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ ನಂತರ ಗ್ರೈಂಡ್ ಮಾಡಿ ಮಿಶ್ರಣವನ್ನು ಸ್ವಲ್ಪ ನೀರಿನಲ್ಲಿ ಸೇರಿಸಿ ಕಾಯಿಸಿ ಕೊನೆಯಲ್ಲಿ ಅರಿಶಿನದ ಪುಡಿ, ಉಪ್ಪು, ಕರೆದ ಕೋಫ್ತಾ ಬೋಂಡಾಗಳನ್ನ ಹಾಕಿ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿ ಫ್ರೆಶ್ ಕ್ರೀಮ್, ಕೊತ್ತಂಬರಿ ಸೊಪ್ಪು, ಗೋಡಂಬಿಯೊಂದಿಗೆ ಇದನ್ನ ಅಲಂಕರಿಸಿದರೆ ರುಚಿ ರುಚಿಯಾದ ಢಾಬಾ ಸ್ಟೈಲ್ ಕೋಫ್ತಾ ಕರಿ ಸವಿಯಲು ಸಿದ್ಧ. ರೀಕ್ಯಾಪ್ ಅಂತೂ ನೋಡಿದ್ದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ರೆಡಿನಾ ಟೇಸ್ಟ್ ಮಾಡಕ್ಕೆ? ಕಮ್ ಆನ್. ಆಹಾ, ನೋಡಿ ಅದರೊಳಗಡೆ ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗುಡ್, ಸಕ್ಕದಾಗಿದೆ, ವೆರಿ ಟೇಸ್ಟಿ. ನೀವು ಖಾರ ಅಂತ ನನಗೆ ಮೆಣಸಿನಕಾಯಿ ಹಿಂಗೆ ಸಿಗ್ಬೇಕಾ? ಸಕ್ಕದಾಗಿದೆ. ಚಪಾತಿ ಜೊತೆ, ಆಮೇಲೆ ರುಮಾಲಿ ರೊಟ್ಟಿ ಜೊತೆ ಸಕ್ಕದಾಗಿರುತ್ತೆ. ಇದು ಇನ್ನೊಂದು ಸ್ವಲ್ಪ ಗ್ರೇವಿ ಗ್ರೇವಿ ತರ ಇದ್ರೆ ಅವಾಗ ನೀರ್ ದೋಸೆ ಜೊತೆ ಸಕ್ಕದಾಗಿರುತ್ತೆ. ತಿಂದಿದ್ ಬಾಯಲ್ಲಿ ನೀರ್ ಬರ್ತದೆ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗಿತ್ತು ಅಂತ ಹೇಳಿ. ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿರೋ ಡೆಲಿಕಸಿ, ಲಾಂಗ್ ಪ್ರೊಸೀಜರ್ ಆದ್ರೂ ತುಂಬಾ ಚೆನ್ನಾಗಿ ನಗ್ನಗ್ತಾ ನಿಮ್ ನಿಮ್ಗೆ ಸ್ವಲ್ಪ ಮಾತಾಡ್ಕೊಂಡು ನಮ್ಗೆ ಸ್ವಲ್ಪ ಹೇಳಿ ಸ್ಟಿಲ್ ಹೇಳ್ಕೊಟ್ರಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಯಾ, ಬಾಯ್. ಯಮ್ಮಿ ಯಮ್ಮಿ ಆಗಿರುವಂತಹ ಡಾಬಾ ಸ್ಟೈಲ್ ಕೋಫ್ತಾ ಕರಿ ಮಾಡೋದನ್ನು ಹೇಳ್ಕೊಟ್ರು ನಮ್ಮ ಸಿಂಧೂರ ಖ್ಯಾತಿಯ ಸ್ವಾತಿ ಅವರು. ಸೊ ಈಗ ಸದ್ಯಕ್ಕೆ ಕ್ವಿಕ್ ಆಗಿ ನಾನು ಒಂದು ಬ್ರೇಕ್ ತಗೊಂಡು ನಮ್ಮ ಪಂಟ್ರನ್ನ ಕರ್ಕೊಂಡು ವಾಪಸ್ ಬರ್ತೀನಿ, ನೀವೆಲ್ಲ ಹೋಗ್ಬೇಡಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಅಂಡ್ ಸದ್ಯಕ್ಕೆ ಟೈಮ್ ಆಗಿದೆ ನಮ್ಮ ಪಂಟ್ರನ್ನ ವೆಲ್ಕಮ್ ಮಾಡಕ್ಕೆ. ಪಂಟ್ರ ಪಾಕದಲ್ಲಿ ನಮ್ಮ ಪಂಟ್ರು ಯಾರು ಇವತ್ತು? ನಮ್ಮ ರೂಪಾ ಅವರು ಇದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ರೂಪಾ. ಹಲೋ ಹಲೋ. ಓಕೆ, ಮೈಕ್ ಟೆಸ್ಟಿಂಗ್ 1 2 3. ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಹಲೋ ಹಲೋ. ಇನ್ನು ಜೋರು? ಹಲೋ. ಇನ್ನು ಜೋರು? ಹಾಗಲ್ಲ ಅಷ್ಟ. ಇವ್ರೇನಿದ್ರು ಅವ್ರ ಪೌರುಷ ಅಡ್ಗೆನಲ್ಲಿ ತೋರಿಸ್ತಾರೆ, ನಾವೇನಿದ್ರು ನಮ್ಮ ಪೌರುಷ ಮಾತಲ್ಲಿ ತೋರಿಸ್ತೀವಿ. ರೂಪಾ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಐ ಲೈಕ್ ಯುವರ್ ಜ್ಯುವೆಲ್ರಿ, ಸಕ್ಕತ್ತಾ ಇದೆ. ಥ್ಯಾಂಕ್ ಯು, ಐ ಲೈಕ್ ಯುವರ್ಸ್ ಟೂ. ಥ್ಯಾಂಕ್ ಯು. ಮತ್ತೆ ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಇವತ್ತು ಮೊಳಕೆ ಕಟ್ಟಿರೋ ಹೆಸರು ಕಾಳಿಂದು ವಡೆ. ವಾವ್, ದಟ್ ಇಸ್ ವೆರಿ ವೆರಿ ಹೆಲ್ದಿ ಅಲ್ವಾ? ಮೊಳಕೆ ಕಾಳು ಜನರಲಿ ತುಂಬಾ ಒಳ್ಳೇದು. ಮೊಳಕೆ ಕಟ್ಟಿರೋದು ಏನೇ ಪದಾರ್ಥ ತಿಂದ್ರು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ನಮ್ಮ ಪಂಟ್ರ ಪಾಕದಲ್ಲಿ ನಮ್ಮ ಪಂಟ್ರು ರೂಪಾ ಅವರು ಮೊಳಕೆ ಹೆಸರು ಕಾಳಿನ ವಡೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಫಸ್ಟ್ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಮೊಳಕೆ ಕಾಳಿನ ವಡೆ ಬೇಕಾಗುವ ಸಾಮಗ್ರಿಗಳು: ಮೊಳಕೆ ಕಟ್ಟಿದ ಹೆಸರು ಕಾಳು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಪಟಾಪಟ ಮಾಡ್ಬಿಡ್ತು, ತುಂಬಾ ಕಡಿಮೆ, ಬಟ್ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಹೌದಾ? ಹಾಗಾದ್ರೆ ಶುರು ಮಾಡ್ಬಿಡೋಣ. ಖಂಡಿತ ಮಾಡೋಣ. ಕಡಾಯ ಫಸ್ಟ್, ಕಡಾಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕಿಡೋಣ. ಇದು ಕರಿಯಕ್ಕ? ಹೌದು, ಕರಿಯಕ್ಕ. ಹಾಗಾದ್ರೆ ಜಾಸ್ತಿ ಬೇಕಾಗಲ್ವಾ? ಒಂದು ಸಣ್ಣ ಮಿಕ್ಸಿ ಬೌಲ್ ಕೊಡಿ. ಎಸ್, ಮಿಕ್ಸಿ ಜಾರ್ಗೆ ಮೊಳಕೆ ಕಾಳು ಹಾಕೊಳ್ತೀವಿ. ಓಕೆ, ಇದು ಅಳತೆ ಅಂತ ಏನಿಲ್ವಾ? ಅಳತೆ ಅಂತ ಏನಿಲ್ಲ, ಎಲ್ಲ ಕಣ್ಣಳತೆಲೆ ಹಾಕೋಬೇಕು. ಇದನ್ನ ಮಿಕ್ಸಿಯಲ್ಲಿ ಹೌದು ಡ್ರೈ ಆಗಿ ಮಿಕ್ಸ್ ಮಾಡಿ, ಮಿಕ್ಸಿ ಮಾಡೋದು. ಫುಲ್ ಪೇಸ್ಟ್ ತರ ಬೇಡ. ಓಕೆ, ತರ್ತರಿ? ಹಾ, ತರ್ತರಿ. ಇದು ಯಾಕೋ ನೋಡಿದ್ರೆ ಉಸ್ಲಿ ಉಸ್ಲಿನ ಹಾಕೋ ಬರ್ತಾನೆ ಅಲ್ವಾ? ಗಣೇಶನ ಹಬ್ಬಕ್ಕೆ ಚರ್ಪು ಚರ್ಪುಗ್ ಮಾಡ್ತಾರಲ್ಲ. ಈಗ ನೆಕ್ಸ್ಟ್, ಈಗ ಮಿಕ್ಸಿಂಗ್ ಬೌಲ್ ಕೊಡಿ. ಈಗ ಬೇಕಾ? ಹೌದು. ಹಮೋನೈಸೆ, ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಹಾಕೊಳ್ಳೋದು. ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋದು. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನಾನು. ಓಕೆ, ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತೀನಿ.
ಜಿಂಜರ್ ಗಾರ್ಲಿಕ್ ಉಪಯೋಗಿಸದೇ ಇದ್ದವರು ಇದನ್ನ ಸ್ಕಿಪ್ ಮಾಡಲೂಬಹುದು. ಜಿಂಜರ್ ಪೇಸ್ಟ್ ಮಾತ್ರ ಜಿಂಜರ್ ಪೇಸ್ಟ್ ಮಾತ್ರ ಹಾಕ್ಬಹುದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹೆಚ್ಚಿರೋದು. ಓಕೆ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ಇರುತ್ತೆ. ಇದಕ್ಕೆ ಬೈ ಎನ್ ಚಾನ್ಸ್ ಪುದೀನ ಹಾಕ್ತೀವ? ಇಲ್ಲ, ಪುದೀನ ಹಾಕ್ಬಾರ್ದು. ಸಬ್ಸಿಗೆ ಸಬ್ಸಿಗೆ ಸೊಪ್ಪು ಹಾಕ್ಬೋದು ಬೇಕಾದ್ರೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಏನ್ ಮಾಡೋದು ಇವಾಗ? ಈಗ ಎಣ್ಣೆ ಕಾದಿದ್ಯಾ ನೋಡ್ಬಿಟ್ಟು ವಡೆ ಮಾಡಿ ಹಾಕೋದು ಎಣ್ಣೆ ಅಷ್ಟೇ. ಸೋ ಇದನ್ನ ನೀವು ರೌಂಡ್ ರೌಂಡ್ ಮಾಡ್ತೀರಾ ಅಥವಾ ಫ್ಲಾಟ್ ಮಾಡ್ತೀರಾ? ರೌಂಡ್ ಬಾಲ್ಸ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಫ್ಲಾಟನ್ ಮಾಡಿ ಒಂದು ಪ್ಲೇಟ್ ಕೊಡ್ತೀನಿ, ಅದರಲ್ಲಿ ರೆಡಿ ಮಾಡಿ ಇಟ್ಕೋತೀರಾ? ಖಂಡಿತ. ಫ್ಲಾಟನ್ ಮಾಡಿದ್ರೆ ಬೇಯಕ್ಕೆ ತುಂಬಾ ಈಸಿ. ಓಕೆ. ಸೊ ಶೆಫ್ ನೀವು ಪ್ಯಾಷನ್ ಅಂತ ಗೊತ್ತಾಯ್ತು. ಹೌದು. ಬಟ್ ಹೆಂಗೆ ಆ ಪ್ಯಾಷನ್ ಹೆಂಗ್ ಬಂತು? ತುಂಬಾ ಚೈಲ್ಡ್ಹುಡ್ ಇಂದಾನೇ ಅಡುಗೆ ಮಾಡ್ತಾ ಇದ್ರಾ? ಹೌದು, ನಮ್ಮಮ್ಮ ತುಂಬಾ ಒಳ್ಳೆ ಕುಕ್. ನಮ್ಮಮ್ಮ ಮಾಡೋದನ್ನ ನೋಡಿ ನಾನು ಕೆಲವೊಂದು ಐಟಮ್ಸ್ ಟ್ರೈ ಮಾಡ್ತಾ ಬಂದೆ. ಆಕ್ಚುಲಿ ಬೇಕಿಂಗ್ ಇಸ್ ಮೈ ಪ್ಯಾಷನ್. ಹೌದು, ಐ ಬೇಕ್, ಐ ಕಂಡಕ್ಟ್ ಕ್ಲಾಸಸ್, ಬೇಕಿಂಗ್ ಕ್ಲಾಸಸ್ ಮಾಡ್ತೀನಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಥೀಮ್ ಬರ್ತ್ಡೇ ಕೇಕ್ಸ್ ಎಲ್ಲ ಬೇಕ್ ಮಾಡಿ ಕೊಡ್ತೀನಿ. ಹೌದು, ನನಗೆ ತರ್ಲಿಲ್ವಲ್ಲ ಇವತ್ತು, ನಿಮಗೆ ಮಾಡಿ ತೋರಿಸ್ಬೇಕು. ಖಂಡಿತ. ಯಾವುದು ನಿಮ್ಮ ಅಂದ್ರೆ ಇವಾಗ ಎಲ್ಲಾ ಶೆಫ್ದು ಒಂದ್ ಸಿಗ್ನೇಚರ್ ಡಿಶ್ ಇರುತ್ತೆ, ನೀವು ಪಂಟ್ರು, ನಿಮ್ದು ಸಿಗ್ನೇಚರ್ ಡಿಶ್ ಯಾವ್ದು? ಸಿಗ್ನೇಚರ್ ಡಿಶ್ ಅಂತ ಯಾವ್ದು ಇಲ್ಲ, ನಾನು ಯಾವ ಡಿಶ್ ಮಾಡಿದ್ರು ಅದ್ರ ಮೇಲೆ ನನ್ನ ಆಟೋಗ್ರಾಫ್ ಇರುತ್ತೆ. ಸೂಪರ್. ಸೊ ಯಾವ್ದೆಲ್ಲ ತರ ಕೇಕ್ ಗಳನ್ನ ಬೇಕ್ ಮಾಡಿದೀರಾ ನೀವು? ನಾನು ಮಿಕ್ಕಿ ಮೌಸ್ ಥೀಮ್ ಬರ್ತ್ಡೇ ಕೇಕ್ಸ್ ಮಾಡಿದ್ದೀನಿ, ಮತ್ತೆ ಯೂನಿಕಾರ್ನ್ ಥೀಮ್ ಕಪ್ ಕೇಕ್ಸ್ ಮಾಡಿದ್ದೀನಿ, ದೆನ್ ಪೆಪ್ಪಾ ಪಿಗ್ ಕೇಕ್ಸ್ ಮಾಡಿದ್ದೀನಿ. ಇವಾಗ ಅದೇ ತಾನೇ ತುಂಬಾ ಟ್ರೆಂಡಿಂಗ್. ಹೌದು, ಪಾಪ್ ಪೆಟ್ರೋಲ್, ಪೆಪ್ಪಾ ಪಿಗ್ ಇದೇ ತರ ತಾನೇ ಎಲ್ಲ ಮಕ್ಕಳಿಗೆ ಬೇಕಾಗೋದು. ಬ್ರೆಡ್, ಪಿಜ್ಜಾ ಎಲ್ಲ ಮನೇಲಿ ಮಾಡ್ತೀನಿ. ವೆರಿ ನೈಸ್. ಯಾರೆಲ್ಲ ಇರೋದು ನಿಮ್ಮ ಮನೆಯಲ್ಲಿ? ನಾನು, ನನ್ನ ಹಸ್ಬೆಂಡ್, ಮಗಳು. ಓಕೆ. ಮಗಳು ಏನ್ ಮಾಡ್ತಾಳೆ? ಮಗಳು ಲಾ ಓದ್ತಾ ಇದ್ದಾಳೆ. ಸರ್, ಇದನ್ನ ರೌಂಡ್ ಬಾಲ್ಸ್ ಮಾಡ್ಕೊಂಡಿದ್ದಾಯ್ತು. ಎಣ್ಣೆನು ಕಾದಿದೆ, ಸ್ವಲ್ಪ ಮೀಡಿಯಂ ಇಟ್ಕೊಳ್ಳ. ಓಕೆ ಓಕೆ. ಈಗ ಹೀಗೆ ಕೈಯಲ್ಲಿ ಫ್ಲಾಟನ್ ಮಾಡಿ ನಿಧಾನಕ್ಕೆ ಎಣ್ಣೆಗೆ ಬಿಡೋದು. ಮಳೆ ಬರುವಾಗ ಬಿಸಿ ಬಿಸಿ ಈ ತರ ವಡೆ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ನೀವು ಪಂಟ್ರು, ನಮ್ಗೆ ಪಂಟ್ರು ಕಡೆಯಿಂದ ಒಂದು ಟಿಪ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ ಗೃಹಿಣಿಯರು ಎಷ್ಟೊಂದ್ ಜನ ಈಗಷ್ಟೇ ಮದ್ವೆ ಆಗಿರ್ತಾರೆ, ಅವ್ರಿಗೆ ಅಡ್ಗೆನೆ ಬರ್ತಾ ಇರೋದಿಲ್ಲ. ಅಂಥವ್ರು ಏನಾದ್ರು ಒಂದು ಎಡವಟ್ ಮಾಡ್ತಾರೆ, ಆ ಎಡವಟ್ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೋದು? ಸಣ್ಣ ಪುಟ್ಟ ಟಿಪ್. ಎಡವಟ್ ಅಂದ್ರೆ ಒಂದೊಂದ್ಸತಿ ಏನಾಗುತ್ತೆ, ರುಬ್ಕೊಳ್ಳೋವಾಗ ಇದನ್ನ ನಾವು ತರ್ತರಿಯಾಗಿ ರುಬ್ಕೊಳ್ದೆ ಒಂದೇ ಒಂದ್ ನಿಮಿಷ ಮಿಕ್ಸಿ ಜಾಸ್ತಿ ರನ್ ಮಾಡಿದ್ರು ಇದು ಪೇಸ್ಟ್ ತರ ಆಗೋಗತ್ತೆ. ಆವಾಗ ಪ್ರಾಬಬ್ಲಿ ಹೀಗೆ ಬರಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಒಂದ್ ಸ್ಪೂನ್ ಅಷ್ಟು ಚಿರೋಟಿ ರವ ಹಾಕೊಂಡ್ಬಿಡ್ಬೋದು. ಅದಕ್ಕೆ ಚಿರೋಟಿ ರವೆ ಹಾಕಿದ್ರೆ ಬೈಂಡ್ ಆಗತ್ತೆ. ಸೊ ನಿಮ್ಗೆ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಬಿಟ್ಕೊಳ್ಳಲ್ಲ. ಬಟ್ ಟೇಸ್ಟ್ ಏನು ಡಿಫರ್ ಆಗಲ್ಲ? ಟೇಸ್ಟ್ ಏನು ಡಿಫರ್ ಆಗಲ್ಲ, ಬಿಕಾಸ್ ಒಂದ್ ಸ್ಪೂನ್ ವಿಲ್ ನಾಟ್ ಮೇಕ್ ಎನಿ ಡಿಫರೆನ್ಸ್. ಅಂಡ್ ಇನ್ನೊಂದೇನಂತಂದ್ರೆ, ಅದು ಇಮಿಡಿಯೇಟ್ ಸ್ಟ್ಯಾಂಡ್ ಬೈ ಆಪ್ಷನ್. ಕರೆಕ್ಟ್. ತಕ್ಕಂತ ಡ್ಯಾಮೇಜ್ ಕಂಟ್ರೋಲ್ ಮಾಡಿ. ಚಿರೋಟಿ ರವ ಆದ್ರೂ ಹಾಕೋಬಹುದು, ಹಾಗಿಲ್ಲ ಅಂದ್ರೆ ಕಡಲೆ ಹಿಟ್ಟಾದ್ರೂ ಹಾಕ. ನಾಟ್ ಮೈದಾ? ಇಲ್ಲ ಇಲ್ಲ, ಕಡಲೆ ಹಿಟ್ಟು. ಮೈದಾ ಹಿಟ್ಟು ಹಾಕಿದ್ರೆ ಜಾಂಗ್ ತರ ಬಂದ್ಬಿಡತ್ತೆ. ಅದರಿಂದ ಕಡಲೆ ಹಿಟ್ಟು ಇಲ್ಲಾಂದ್ರೆ ಚಿರೋಟಿ ರವ. ರೂಪ ಅವರೇ, ಅಪಾರ್ಟ್ ಫ್ರಮ್ ಇದು, ನೀವು ಬೇಕಿಂಗ್ ಅದೆಲ್ಲ ಖಂಡಿತ, ಯು ಆರ್ ಆಲ್ಸೋ ವರ್ಕಿಂಗ್ ಸಮ್ವೇರ್, ಇಸ್ ಇಟ್? ಯಾ, ದಟ್ಸ್ ಮೈ ಪ್ರೊಫೆಷನ್. ಕುಕಿಂಗ್ ಇಸ್ ಮೈ ಪ್ಯಾಷನ್. ಬೈ ಪ್ರೊಫೆಷನ್ ಐ ಆಮ್ ಅ ಟೀಚರ್. ಹೈಸ್ಕೂಲ್ ಅಲ್ಲಿ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಹೇಳ್ಕೊಡ್ತೀನಿ. ಸರಿ, ಯಾರು ಯಾರು ಮಕ್ಕಳು ಏನಾದ್ರು ಮಾತು ಕೇಳಿಲ್ಲ, ಕಿತ್ಲೆ ಮಾಡಿದ್ರೆ ಏನ್ ಮಾಡ್ತೀರಾ? ಹಾ, ನಮ್ಮ ಕಾಲನೇ ಬೇರೆ, ನಾವು ಓದುವಾಗ ಇದ್ದಿದ್ದ ಅಟ್ಮಾಸ್ಫಿಯರೇ ಬೇರೆ. ಈಗ ಓವರ್ ದ ಇಯರ್ಸ್ ಯು ಸಿ ಲಾಟ್ ಆಫ್ ಚೇಂಜಸ್. ಸೊ ಎವ್ರಿ ಟೈಮ್ ಎವ್ರಿ ಸ್ಟೂಡೆಂಟ್ ಇಸ್ ಅ ಡಿಫ್ರೆಂಟ್ ಇಂಡಿವಿಜುವಲ್. ಸೊ ಸರ್ಕಮ್ಸ್ಟಾನ್ಸಸ್ ಮೇಲೆ ನೀವು ಹೇಗೆ ಟ್ಯಾಕಲ್ ಮಾಡ್ತೀರಾ ಅನ್ನೋದು ಹೋಗುತ್ತೆ. ಈಗ ನೋಡಿ, ಇದು ಬ್ರೌನ್ ಆಗ್ತಾ ಇದೆ ಅಲ್ಲ, ಅಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದೀರಾ ನಿಧಾನಕ್ಕೆ. ಹಾಗೆ ಮಾಡಿದ್ರೆ ಪ್ರೀತಿಯಿಂದ ನಿಧಾನ ಟರ್ನ್ ಮಾಡ್ತಾ ಇದೀರಾ. ಪ್ರೀತಿ ತೋರಿಸಿಲ್ಲ ಅಂದ್ರೆ ವಡೆ ರುಚಿ ತೋರಿಸಲ್ಲ ನಮ್ಗೆ. ದೊಡ್ಡ ಮಾತು. ಈ ಪೇಸ್ಟ್ರಿ ಮಾಡೋದು ಇನ್ನು ಜಾಸ್ತಿ ಕಷ್ಟ ಅಲ್ವಾ ಕೇಕ್ ಮಾಡಕ್ಕಿಂತ? ಕೇಕ್ಸ್ ಮಾಡೋದು ತುಂಬಾ ಸುಲಭ, ಅದ್ ಆಮೇಲೆ ಡ್ರೆಸ್ಸಿಂಗ್ ದ ಕೇಕ್ ಇದೆಯಲ್ಲ, ದೇರ್ ಕಮ್ಸ್ ಯುವರ್ ಚಾಲೆಂಜ್ ಅಲ್ವಾ. ಫಾಂಡೆಂಟ್
ಇಟ್ಸ್ ನಾಟ್ ಗುಡ್ ಟು ಈಟ್ ಅಲ್ವಾ, ಯಾವುದೇ ಆಗ್ಲಿ ಅತಿ ಆದ್ರೆ ಒಳ್ಳೇದಲ್ಲ ಅಲ್ವಾ. ಸೊ ನಾವೇನ್ ಫುಲ್ ಕೇಕ್ ನಾವೇ ತಿನ್ನಲ್ಲ, ಜಸ್ಟ್ ಒನ್ ಪೀಸ್ ಆಫ್ ಇಟ್ ತಿಂತೀವಿ ಅಷ್ಟೇ ಅಲ್ವಾ. ಸೊ ಹಾಗೇನ್ ಅನ್ಸಲ್ಲ. ಕೆಲವರಿಗೆ ಏನಂದ್ರೆ ಅದು ತುಂಬಾ ಸ್ವೀಟ್ ಆಗತ್ತೆ ಅಂತ ಇಷ್ಟಪಡಲ್ಲ. ಸೊ ನಾವು ಮನೇಲಿ ಮಾಡುವಾಗ ವಿ ಟೇಕ್ ಇಮ್ಮೆನ್ಸ್ ಕೇರ್, ಫಾಂಡೆಂಟ್ ಕವರ್ ಮಾಡ್ತೀವಿ ಕೇಕ್ ಗೆ ಅಂದಾಗ ಕೇಕ್ ಅಲ್ಲಿ ಶುಗರ್ ಲೆವೆಲ್ ಕಡಿಮೆ ಮಾಡ್ಕೊಳ್ತೀವಿ. ಸೊ ಅದು ಬ್ಯಾಲೆನ್ಸ್ ಆಗತ್ತೆ ನೋಡಿ. ವಡ ರೆಡಿ ಇದೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಆಫ್ ಮಾಡ್ಬಿಡ್ಲ? ಆಫ್ ಮಾಡ್ಬಿಡಿ. ಸೊ ಈ ತರ ಒಂದು ಕಿಚನ್ ಟವಲ್ ಹಾಕಿರೋ ಪ್ಲೇಟ್ ಮೇಲೆ ತೆಕ್ಕೊಂಡ್ರೆ ಎಕ್ಸ್ಟ್ರಾ ಆಯಿಲ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳತ್ತೆ. ಸರ್ವ್ ಮಾಡ್ಬಿಡೋಣ. ಹಾ, ಸೊ ಗರ್ಮ ಗರಂ ವಡ ರೆಡಿ ಇದೆ. ತಗೊಳ್ಳಿ, ನಿಮಗಾಗಿ ಮೊಳಕೆ ಕಾಳಿನ ವಡೆ. ತಿಂದು ಹೇಗಿದೆ ಅಂತ ಹೇಳಿ. ಟೀಚರು, ಶೆಫು, ಪಂಟ್ರು ಮಾಡ್ಕೊಟ್ಟಿದ್ದಾರೆ ಸಖತ್ತಾಗಿರೋ ಆಂಬುಡೆ. ನಾವು ವಡೆ ಆಂಬುಡೆ ಎಲ್ಲ ಒಂದೇ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಅವ್ರು ಹೇಗೆ ಮಾಡಿದ್ರು ಕ್ವಿಕ್ಕಾಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರೋಣ. ಮೊಳಕೆ ಕಾಳಿನ ವಡೆ ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾಯಲು ಬಿಡಿ. ಈಗ ಮಿಕ್ಸಿ ಜಾರ್ಗೆ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕಿ ತರತರಿಯಾಗಿ ರುಬ್ಬಿಕೊಳ್ಳಿ. ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ವಡೆ ತರ ತಟ್ಟಿ ಕಾದ ಎಣ್ಣೆಯಲ್ಲಿ ಇದನ್ನು ಹಾಕಿ ಕರೆದರೆ ಗರಿಗರಿಯಾದ ರುಚಿ ರುಚಿಯಾದ ಮೊಳಕೆ ಕಾಳಿನ ವಡೆ ಸವಿಯಲು ಸಿದ್ಧ. ಎಕ್ಸಲೆಂಟ್ ಆಗಿರುವಂತಹ ಮೊಳಕೆ ಕಾಳಿನ ವಡೆ ರೆಡಿಯಾಗಿದೆ. ರೀಕ್ಯಾಪ್ ಕೂಡ ನೋಡಿದ್ದಾಗಿದೆ. ಇವಾಗ ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಟೇಸ್ಟ್ ಮಾಡೋಣ? ಖಂಡಿತ. ತಗೊಳ್ಳಿ, ನೀವು ತಗೊಳ್ಳಿ ಫಸ್ಟ್. ನಿಮಗರ್ಧ, ನನಗರ್ಧ. ಓಕೆ, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನ ನೋಡಿ ನೋಡು ಅವಳು ಮಾತ್ರ ತಿಂತಾ ಇದ್ದಾಳೆ ಅಂತ ಅನ್ಕೋತಾ ಇರ್ತಾರೆ. ಹಂಗೆಲ್ಲ ಅನ್ಕೋಬೇಡಿ, ತುಂಬ ಚೆನ್ನಾಗಿದೆ. ನಿಮ್ಮ ಮನೇನಲ್ಲಿ ಇದನ್ನು ಮಾಡ್ಕೊಂಡು ಇದೇ ಥರ ಅವ್ರು ಏನೇನು ಅಳ್ತೆ ಹೇಳಿದ್ರು ಮಾಡ್ಕೊತೀನಿ. ಒನ್ ಲೆವೆಲಿಗೆ ಹೆಲ್ದಿಯಾಗೂ ಇದೆ, ಜಂಕ್ ಅಂತ ಅನ್ಕೋಬೇಡಿ, ಸಕ್ಕದಾಗಿದೆ. ಟೇಸ್ಟ್ ಮಾಡಿ. ಆನಿಯನ್ ಚಾಪ್ ಮಾಡಿರೋದು ಹಂಗೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ವೆರಿ ನೈಸ್ ರೂಪಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಇದನ್ನ ಬಂದು ಹೇಳ್ಕೊಡೋದಕ್ಕೆ. ಮತ್ತೆ ಇನ್ನೊಂದ್ಸಲ ಬೇಕಿಂಗ್ ಅಂತೂ ಮಾಡಲೇಬೇಕು. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ವಡೆ ಅಂತೂ ತಿಂದಿದ್ದಾಯ್ತು. ಇವಾಗ ಇದನ್ನ ನಮ್ಮ ಟೀಮ್ನವರೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಒಂದು ಬ್ರೇಕ್ ತಗೊಂಡು ನಾನ್ ವಾಪಸ್ ಬರಲ್ಲ. ನಿಮ್ಗೆ ಒಂದು ಗಲ್ಲಿ ರುಚಿ ಪರಿಚಯ ಮಾಡೋದಕ್ಕೆ ಅನಿಲ್ ಸಿಗ್ತಾರೆ ಒಂದು ಅದರ್ ಸೈಡ್ ಆಫ್ ದ ಬ್ರೇಕ್. ಆಮೇಲೆ ಸಿಗ್ತೀನಿ ನಾ ನಿಮ್ಗೆ. ಸೊ ಕ್ವಿಕ್ಲಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದಿದ ತಕ್ಷಣ ನೀವು ಗಲ್ಲಿ ರುಚಿ ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ದೇವ್ ದರ್ಶನ ಅಂತೂ ಆಯ್ತು, ಮಧ್ಯಾಹ್ನ ಆಗಿದೆ. ಹೊಟ್ಟೆಗೂ ಹೋಟೆಲ್ ದರ್ಶನ ಮಾಡಲಿಲ್ಲ ಅಂದರೆ ನೀವು ಬೇಜಾರಾಗ್ತೀರ. ಅಮ್ಮನವ್ರ ದರ್ಶನ ಆದಮೇಲೆ ನಮ್ಮ ದರ್ಶನ ಏನಿದ್ರು ಹೋಟೆಲ್ ಕಡೆಗೆ. ಸೊ ಮತ್ತೆ ಆಗ್ತಡ, ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿಯ ಕಿಚನ್ ದರ್ಬಾರ್ನ ಗಲ್ಲಿ ರುಚಿ ಶುರು ಮಾಡುವಂಥ ಟೈಮು. ನಾನು ನಿಮ್ಮ ಪ್ರೀತಿಯ ಅನಿಲ್ ಯಾದವ್. ಹೊಟ್ಟೆ ತುಂಬ ಹಸಿತಾ ಇದೆ, ಹೋಟೆಲ್ಗೆ ಹೋಗೋಣ. ತುಂಬ ಜನ ಆರ್ ಆರ್ ನಗಲ್ಲಿರುವಂಥ ಒಂದು ಹೋಟೆಲ್ ತುಂಬ ಫೇಮಸ್ ಅಂದಿದ್ದಾರೆ. ಆ ಹೋಟೆಲ್ ಯಾವುದು, ಅಲ್ಲಿ ಸಿಗುವಂತಹ ಟೇಸ್ಟಿ ಫುಡ್ ಯಾವುದು? ನಾನಂತೂ ಕಾಯ್ತಾ ಇದ್ದೀನಿ, ನೀವು ಕಾಯ್ತಾ ಇದ್ದೀರ ತಾನೆ. ಮತ್ತೆ ಆಗ್ತದ ಬನ್ನಿ ನಂತರ. ಎಸ್, ನಾನಿವಾಗ ಇರುವಂಥದ್ದು ಬೆಂಗಳೂರಿನ ಆರ್ ಆರ್ ನಗರಲ್ಲಿರುವಂತಹ ಬೆಮೆಲ್ ಲೇಔಟ್ನಲ್ಲಿ ಸಿಗುವಂತಹ ಮಂದಾರ ಗ್ರ್ಯಾಂಡ್ಸ್ನಲ್ಲಿ. ಯೂಶ್ವಲಾಗಿ ತುಂಬ ಜನ ಹೇಳಿದ್ದು ಅನಿಲ್, ಇಲ್ಲಿ ಮಂಗಳೂರು ಬನ್ಸು ತುಂಬಾ ಫೇಮಸ್ಸು, ಜೊತೆನಲ್ಲಿ ನಾರ್ತ್ ಇಂಡಿಯನ್ ಡಿಶಸ್ಸು, ಆಮೇಲೆ ಡೈಲಿ ಒಂದೊಂದು ಸ್ಪೆಷಲ್ ಐಟಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಆ ಮಂಗಳೂರು ಬನ್ಸ್ ಜೊತೆಲಿ ಇಲ್ಲಿ ಸಿಗುವಂತಹ ಡೈಲಿ ಸ್ಪೆಷಲ್ ಮತ್ತು ಆ ನಾರ್ತ್ ಇಂಡಿಯನ್ ಐಟಮ್ ಇದೆಯಲ್ಲ, ಟೇಸ್ಟ್ ಮಾಡೋ ಟೈಮ್. ಹೊಟ್ಟೆ ಹಸಿತಾ ಇದೆ. ಸೊ ನಾನಂತರೂ ವೆಯ್ಟ್ ಮಾಡಲ್ಲ, ನೀವು ವೆಯ್ಟ್ ಮಾಡಲ್ಲ ಅನ್ಕೊತೀನಿ. ಮತ್ತೆ ಆಗ್ತದ ಬನ್ನಿ ನನ್ನ ಜೊತೆ. ಹೋಟೆಲ್ನ ಮಾಲೀಕರನ್ನ ಮಾತಾಡ್ಸೋದು, ಜೊತೆನಲ್ಲಿ ಇಲ್ಲಿ ಸಿಗುವಂತಹ ಆ ಒಂದು ಟೇಸ್ಟಿ ಫುಡ್ ಅನ್ನ
ರುಚಿ ನೋಡೋಕ್ಕೂ ಮುಂಚೆ ಇಲ್ಲಿಗೆ ಬಂದಿರುವಂತಹ ಗ್ರಾಹಕರನ್ನ ಮಾತಾಡ್ಸೋಣ. ಅವ್ರು ಎಷ್ಟು ವರ್ಷದಿಂದ ಬರ್ತಾರೆ, ಅವ್ರಿಗೆ ಇಲ್ಲಿ ಯಾವ ಒಂದು ಫುಡ್ ತುಂಬಾ ಇಷ್ಟ ಅನ್ನೋದನ್ನ ಕೇಳಣ ಬನ್ನಿ. ಸುಮಂದಾರ ಗ್ರೈಂಡ್ ಎಷ್ಟು ವರ್ಷದಿಂದ ಬರ್ತಾ ಇದ್ರೆ? ಒನ್ ಅಂಡ್ ಹಾಫ್ ಇಯರ್ಸ್ ಇಂದ. ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಸುಮಂದಾರ ಗ್ರೈಂಡಿಗೆ ಬಂದಾಗ ತುಂಬಾ ಇಷ್ಟಪಟ್ಟು ಟೇಸ್ಟ್ ಮಾಡುವಂತ ಫುಡ್ ಯಾವ್ದು? ದೋಸೆ ಸರ್. ದೋಸೆ ದೋಸೆ ಏನಕ್ಕೆ ಅಷ್ಟೊಂದು ಇಷ್ಟ ದೋಸೆ? ಮನೆಯಲ್ಲಿ ಯಾವಾಗಲೂ ರೈಸ್ ತಿಂತಾ ಇರ್ತೀವಿ, ರೆಗ್ಯುಲರ್ ಆಗಿ ಮುದ್ದೆ ತಿಂತಾ ಇರ್ತೀವಿ. ಹೊರಗಡೆ ಬಂದಾಗ ಅಟ್ಲೀಸ್ಟ್ ದೋಸೆ ಐಟಮ್ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ಐಟಮ್ ತಿನ್ನಕ್ಕೆ ಇಷ್ಟಪಡ್ತೀವಿ. ಅಲ್ಲಿಗೆ ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಅವರು ಮನೆಯಲ್ಲಿ ಹೆಂಡತಿ ಜೊತೆ ಗಲಾಟೆ ಮಾಡ್ಕೊಂಡಾಗ ಇಲ್ಲಿಗೆ ಬಂದು ದೋಸೆನ ಟೇಸ್ಟ್ ಮಾಡ್ತಿರ್ತಾರೆ. ಗಲಾಟೆ ಮಾಡ್ಕೊಂಡಾಗಲ್ಲ, ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಆಕ್ಚುಲಿ ಫ್ಯಾಮಿಲಿ ಸಮೇತನೇ ಬರ್ತಾರೆ, ನಿಮಗೆ ಗೊತ್ತಿಲ್ಲ ಅಷ್ಟೇ ಅಲ್ವಾ? ಓಕೆ ಸರ್, ಇಲ್ಲಿ ಮಂದಾರ ಗ್ರೈಂಡ್ ನಲ್ಲಿ ದೋಸೆ ಜೊತೆನಲ್ಲಿ ಮತ್ತು ಇಷ್ಟಪಟ್ಟು ಎಸ್ ಇದನ್ನ ಬಂದಾಗ ನಾನಾಗ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ತುಂಬಾ ಕೇಳಿ ತಿನ್ನುವಂತ ಐಟಮ್ ಯಾವ್ದು? ಕೇಸರಿಬಾತ್ ಸ್ವೀಟ್. ಓಕೆ, ಕೇಸರಿಬಾತ್ ಜೊತೆನಲ್ಲಿ ಸರ್ ನನಗೆ ತುಂಬಾ ಜನ ಹೇಳಿದ್ದು ಮಂದಾರದಲ್ಲಿ ಮಂಗ್ಳೂರ್ ಸೈಡ್ ಮಾಡುವಂತಹ ಬನ್ಸ್ ತುಂಬಾ ಫೇಮಸ್. ಅದು ನನ್ನ ಮಗಳಿಗೆ ತುಂಬಾ ಇಷ್ಟ, ರೆಗ್ಯುಲರ್ ಯಾವಾಗಲೂ ಕೇಳ್ತಾ ಇರ್ತಾಳೆ ಅದನ್ನ. ಅವಳು ತುಂಬಾ ಟೇಸ್ಟ್ ಮಾಡ್ತಾ ಬಂದ ತಕ್ಷಣ ಫಸ್ಟ್ ಕೇಳದೆ ಅದನ್ನ. ನೀವು ಯಾವ್ದಾದ್ರು ಟೇಸ್ಟ್ ಮಾಡಿದ್ರೆ? ನಾನು ತಿಂದಿದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ಇವ್ರು ಹೇಳಿರುವಂತಹ ಒಂದು ದೋಸೆ ಟೇಸ್ಟ್ ಹೇಗಿರುತ್ತೆ, ಹಾಗೆ ಆ ಒಂದು ಬನ್ಸ್ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಹೋಟೆಲ್ನ ಮಾಲೀಕರು ನಮ್ಮ ಜೊತೆ ಇಲ್ಲೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಒಂದು ಹೋಟೆಲ್ ಎಷ್ಟು ವರ್ಷದಿಂದ ಶುರು ಆಗಿದ್ದು, ಏನೆಲ್ಲ ಟೇಸ್ಟ್ಗಳನ್ನ ಮಾಡ್ತಾರೆ, ಏನೆಲ್ಲ ಫುಡ್ ತಯಾರು ಮಾಡ್ತಾರೆ, ರನ್ನಿಗಲ್ಲಿರುವಂಥ ಫುಡ್ ಯಾವುದು, ಆಮೇಲೆ ಆ ಬನ್ಸ್ ಮಂಗಳೂರು ಬನ್ಸ್ ಯಾವ ರೀತಿ ಎಲ್ಲ ರೆಡಿ ಮಾಡ್ತಾರೆ ಅನ್ನೋದನ್ನ ನಿಮಗೂ ತಿಳಿಸ್ಕೊಡ್ತೀನಿ. ಮಂದಾರ ಗ್ರ್ಯಾಂಡ್ನ ಮಾಲೀಕರು ನನ್ನ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಮಾಡುವಂತಹ ಒಂದು ಮಂಗಳೂರಿನ ಟೇಸ್ಟಿ ಬನ್ನ ಹೇಗೆಲ್ಲ ತಯಾರು ಮಾಡ್ತಾರೆ, ಹೇಗೆ ರುಚಿ ಸಿಗುತ್ತೆ, ಏನೆಲ್ಲ ಹಾಕ್ತಾರೆ ಅಂತ ಕೇಳೋಣ. ಮಂಗಳೂರು ಬನ್ಸ್ಗೆ ತುಂಬಾ ಫೇಮಸ್ ನಿಮ್ಮ ಮಂದಾರ ಹೋಟೆಲ್. ಸೊ ಮಂಗಳೂರು ಬನ್ಸ್ ಹೇಗೆ ತಯಾರು ಮಾಡ್ತೀರಾ? ಮಂಗಳೂರು ಬನ್ಸ್ ಮೈದಾ, ಮೈದಾ ಹಿಟ್ಟು, ಬಾಳೆಹಣ್ಣು, ಇಲಾಚಿ, ಶುಗರು ಹಾಕಿ ಮಿಕ್ಸ್ ಮಾಡಿ ಮಾಡ್ತಾರೆ. ಸಾಫ್ಟ್ ಆಗಿರ್ಲಿಕ್ಕೋಸ್ಕರ ಬಾಳೆಹಣ್ಣು ಹಾಕ್ತಾರೆ. ಸೊ ಮಂದಾರ ಗ್ರ್ಯಾಂಡ್ಸ್ ಅಲ್ಲಿ ಮಂಗಳೂರು ಬನ್ಸ್ ಅಲ್ಲದೆ ಬೇರೆ ಏನೆಲ್ಲ ಐಟಮ್ ಇದ್ದಾರೆ? ನಾರ್ತ್ ಬಿರಿಯಾನಿ ಐಟಮ್ಸ್ ಇದೆ, ರೈಸ್ ಐಟಮ್, ಹಂಡಿ ಬಿರಿಯಾನಿ ಇದೆ, ಪನ್ನೀರ್ ಮಶ್ರೂಮ್ ಹಾಕ್ತಾರೆ ಅದಕ್ಕೆ, ಪನ್ನೀರ್ ಬಿರಿಯಾನಿ ಇದೆ, ಕಾಜು ಬಿರಿಯಾನಿ ಇದೆ, ಆಮೇಲೆ ನಾರ್ತ್ ಐಟಮ್ಸ್ ಇದೆ, ಚೈನೀಸ್ ಐಟಮ್ಸ್ ಇದೆ, ಮಂಚೂರಿ, ಚಿಲ್ಲಿ, ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ, ಪನ್ನೀರ್ 65, ಬೇಬಿಕಾರ್ನ್ ಮಂಚೂರಿ, ಬೇಬಿಕಾರ್ನ್ ಪೇಪರ್, ಮಶ್ರೂಮ್ ಪೇಪರ್. ಸೊ ಇದು ನಮ್ಮ ಮಾಲೀಕರು ಹೇಳಿದಂತ ಮಾತು. ಇವತ್ತಿನ ಸ್ಪೆಷಲ್ಲು ರವಾ ಮಸಾಲ ದೋಸೆ, ಹಾಗೆ ಕ್ಯಾರೆಟ್ ದೋಸೆ, ಜೊತೆನಲ್ಲಿ ಆ ಮಂಗಳೂರು ಬನ್ಸ್. ನನಗೇನು ನೀರು ಬರ್ತಾ ಇದೆ. ಹಾಗೆ ಅವ್ರು ಹೇಳಿದ್ದಾರೆ ಟೇಸ್ಟ್ ಮಂಗಳೂರು ಬನ್ಸ್ನ ಹೇಗೆಲ್ಲ ತಯಾರು ಮಾಡ್ತಾರೆ ಅಂತ ಹೇಳಿ. ಸೊ ನೀವು ಅದನ್ನ ಟ್ರೈ ಮಾಡಿ. ಟ್ರೈ ಮಾಡೋಕ್ಕೂ ಮುಂಚೆ ಅದು ಹೇಗಿರುತ್ತೆ, ಏನೆಲ್ಲ ಟೇಸ್ಟ್ ಫೀಲ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಮಾತಾಡ್ತಲ್ಲ, ಬನ್ನಿ ಟೇಸ್ಟ್ ಮಾಡೋಣ. ಬೇಕಾದ್ರೆ ಮಂಗಳೂರು ಬನ್ಸ್ಗೋಸ್ಕರ ನಾನು ಮಂದಾರಕ್ಕೆ ಬರ್ತೀನಿ ಅಂತ ಹೇಳಿ. ಹೌದು, ನಾನು ಮಲೆನಾಡೋಡು. ಓಕೆ, ಹಾಗಾಗಿ ನಾನು ಮಂಗಳೂರು ಬನ್ಸೇ ನಾನು ತುಂಬಾ ಇಷ್ಟ. ಮಲೆನಾಡೋರು ಏನು ಬೆಟ್ಟದ ಕೆಳಗಡೆ ಇರೋದು ತುಂಬಾ ಇಷ್ಟ ಅಂದ್ರೆ ಮಂಗಳೂರು ಬನ್ಸ್. ನಾವ್ ಎಲ್ಲೇ ಹೋದ್ರು ಮಂಗಳೂರು ಬನ್ಸ್ ಸಿಗುತ್ತೆ ಅಂದ್ರೆ ಹುಡ್ಕೊಂಡು ಹೋಗ್ತೀವಿ. ಆಕ್ಚುಲಿ ನಾನು ಮಂದಾರ ಗ್ರಂಡಿ ಬರೋದೇ ಮಂಗಳೂರು ಬನ್ಸ್ ಇದೆ ಅಂತ ಕೇಳಕ್ಕೇನೆ. ಮಂದಾರ ಗ್ರ್ಯಾಂಡ್ ಮೆನು ಕೂಡ ನಾನು ನೋಡ್ತಾ ಇದ್ದೆ. ಯೂಶುವಲ್ ಆಗಿ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಬಂದರೆ 100% ಈ 5-star ಸಿಗುವಂತಹ ಅಷ್ಟು ಐಟಮ್ ಜೊತೆಯಲ್ಲಿ ಆ ಒಂದು ಫೀಲ್ ಇಲ್ಲಿ ಸಿಗುತ್ತೆ. ಪ್ರತಿಯೊಂದು ಕೂಡ ಕಡಿಮೆ ಬಡ್ಜೆಟ್ನಲ್ಲಿ ಹೊಟ್ಟೆ ತುಂಬ ಒಳ್ಳೆ ಟೇಸ್ಟಿಯಾಗಿರುವಂತಹ ಐಟಮ್ಸ್ಗಳ ಮೆನು ನಮಗೆ ಇಲ್ಲಿ ಕಾಣ್ತಾ ಇದೆ. ಸೊ ನಾನು ಕೂಡ ಆರ್ಡರ್ ಮಾಡಿದ್ದೀನಿ, ಅದು ಕೂಡ ಇನ್ನೇನು ಬರುವಂಥ ಟೈಮ್ ಬರ್ತಿದ್ದಂಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಅಲ್ಟಿಮೇಟ್ ಟೇಸ್ಟನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಮಂದಾರ ಗ್ರ್ಯಾಂಡ್ನ
ಮೆನು ಹಾಗೆ ಆನ್ ದ ಹೋಟೆಲ್. ಸೊ ಟೆಸ್ಟಿಂಗ್ ಟೈಮ್ ಇದು. ನನ್ನ ಫುಡ್ ರೆಡಿ ಆಗಿದೆ ಅನ್ಕೋತೀನಿ. ಸ್ಮೆಲ್ಲು ಗಮ್ಮ ಅಂತ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ, ವೇಟ್ ಮಾಡೋಕ್ಕಾಗ್ತಿಲ್ಲ. ಲೆಟ್ಸ್ ಟೇಸ್ಟ್ ಇಟ್. ರವೆ ದೋಸೆ, ಮಂಗಳೂರು ಬನ್ಸ್, ಓಕೆ ವಡೆ, ಮೊಸರೊಡೆ, ಎಲ್ಲ ಐಟಮು ರೆಡಿ ಇದೆ. ಸೊ ಟೇಸ್ಟಿಂಗ್ ಟೈಮ್. ಫಸ್ಟು ಇಲ್ಲಿ ಸ್ಪೆಷಲ್ ಏನಿದೆ ಮಂಗಳೂರು ಬನ್ಸ್, ಅದರಿಂದನೇ ಶುರು ಮಾಡುವ. ಸ್ಮೂತ್ ಆಗಿದೆ, ನಾಟ್ ಈವನ್ ಎಣ್ಣೆ ಕೂಡ ಅಷ್ಟು ಆಗಿಲ್ಲ ಅನ್ಕೊಂತೀನಿ. ಸೊ ಈಗ ಟೇಸ್ಟಿಂಗ್ ಟೈಮ್. ಬಿಸಿ ಬಿಸಿ ಮಂಗಳೂರು ಬನ್ಸ್ ಚಟ್ನಿಲಿ ಎತ್ಕೊಂಡು. ಒಂದು ಫ್ಲೇವರ್ ಇದೆಯಲ್ಲ ಬನ್ಸ್ ತಿನ್ನುವಾಗ ಸ್ವೀಟ್ ಜೊತೆನಲ್ಲಿ ಒಂದು ಚಟ್ನಿ, ಇದು ಖಾರ, ಅಲ್ಟಿಮೇಟ್ ಟೇಸ್ಟ್. ಬನ್ನಿ ಮಂಗಳೂರು ಬನ್ಸ್ನ ಕೂಡ ಟೇಸ್ಟ್ ಮಾಡಿ. ಜೊತೆನಲ್ಲಿ ಇವತ್ತಿನ ಸ್ಪೆಷಲ್, ಮಂದಾರದ ಸ್ಪೆಷಲ್ ರವಾ ದೋಸೆ. ಕ್ರಿಸ್ಪಿ ಆಗಿದೆ, ಬಿಸಿ ಇದೆ, ಜೊತೆನಲ್ಲಿ ಟೇಸ್ಟ್ ಕೂಡ, ಕಲರ್ ಕೂಡ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ವಿಚ್ ಗಿವ್ಸ್ ಮೋರ್ ಟೇಸ್ಟ್. ಕ್ಲಾಸಿ ಟೇಸ್ಟ್ ಅಂತಲೇ ಹೇಳ್ಬೋದು. ಅದೇ ನಾನು ಹೇಳ್ತಾ ಇದ್ದೆ, ಕಡಿಮೆ ಬಜೆಟ್ಗೆ ಒಳ್ಳೆ ಟೇಸ್ಟ್ ಸಿಗುವಂಥ ಒಂದು ಹೋಟೆಲ್ ಅಂತ ಹೇಳ್ತಾರ. ಎಸ್ ಸರ್, ಇದನ್ನು ನೀವು ಟೇಸ್ಟ್ ಮಾಡಬೇಕು ಅಂದರೆ ನೀವು ಬರಬೇಕಾಗಿರುವಂಥದ್ದು ಬೆಂಗಳೂರಿನ RR ನಗರಲ್ಲಿರುವಂತಹ ಬೆಮ್ಮೆಲ್ ಲೇಔಟ್ಗೆ. ಸೊ ಇಲ್ಲಿಗೆ ಬಂದರೆ ಮಂದಾರ ಹೋಟೆಲ್ ನಿಮಗೆ ಕಾಣಿಸುತ್ತೆ. ಜೊತೆನಲ್ಲಿ ಏನೇ ಐಟಮ್ ತೊಳೆ, ಒಂದು ನಾರ್ತ್ ಇಂಡಿಯನ್ ಆಗಿರ್ಬೋದು, ಸೌತ್ ಇಂಡಿಯನ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ ಸಿಗುತ್ತೆ. ಪ್ರತಿಯೊಂದು ಕ್ಲಾಸ್ ಅಂತಲೇ ಹೇಳ್ಬೋದು. ದಹಿ ವಡೆ ಅಂತ ಹೇಳ್ತಾರೆ ಸ್ವಲ್ಪ ಜನ, ನಮ್ಮ ಕಡೆ ಮೊಸರು ವಡೆ ಅಂತ ಹೇಳ್ತೀವಿ. ಯೂಶ್ವಲಾಗಿ ಮೊಸರು ತುಂಬ ಇಷ್ಟಪಡುವಂಥ ಇದನ್ನು ತೊಗೊಂಡ್ರೆ ಕ್ಲಾಸಿ ಟೇಸ್ಟ್. ಮೊಸರು ಇರುವಂಥ ಒಂದು ಸ್ವೀಟ್ ಫ್ಲೇವರ್ ಏನಿದೆಯಲ್ಲ ಸಕ್ಕದಾಗಿದೆ. ದಿಸ್ ಟೈಮ್ ಟು ಟೇಸ್ಟ್ ಪನ್ನೀರ್ ಬಿರಿಯಾನಿ ಅಂತ ಏನು ಆವಾಗಲೇ ಹೇಳ್ತಿದ್ದಲ್ಲ ಸರ್. ಸೊ ಮಿಕ್ಸ್ ವೆಜ್ ಇದೆ, ಮಶ್ರೂಮ್ ಹಾಕಿದ್ದಾರೆ, ಪನ್ನೀರ್ ಹಾಕಿದ್ದಾರೆ, ಜೊತೆನಲ್ಲಿ ಮೇಲ್ಗಡೆ ಹಾಕಿರುವಂಥ ಒಂದು ಚೀಸ್ ಆಗಿರ್ಬೋದು, ಮಿಕ್ಸಿಂಗಿಗೆ ಕೊಟ್ಟಿರುವಂಥ ಮೊಸರು. ಈಗ ಇಲ್ಲಿ ಸಿಗುವಂಥ ಆ ಒಂದು ಸ್ಪೆಷಲ್ ಮಿಕ್ಸ್ ವೆಜಿಟೇಬಲ್ ಬಿರಿಯಾನಿ. ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ನಾವು ಹೇಳ್ತಾ ಇರ್ತೀವಿ, ಈ ವೆಜ್ ಇಷ್ಟಪಡೋರು ಬಿರಿಯಾನಿನ ಟೇಸ್ಟ್ ಮಾಡ್ತೀವಿ ಅಂದರೆ ಇಲ್ಲಿಗೆ ಬನ್ನಿ, ಕ್ಲಾಸಿ ಟೇಸ್ಟ್ ನೀವು ಫೀಲ್ ಮಾಡ್ಬೋದು ಅಂತ ಹೇಳ್ತಾ. ಸೊ ನನ್ನ ಎದುರಿಗೆ ಇಷ್ಟು ಐಟಮ್ ಇರೋದ್ರಿಂದ ನಾನು ಖಾಲಿ ಮಾಡಲೇಬೇಕು. ಸೊ ನಾನು ಖಾಲಿ ಮಾಡೋದಕ್ಕೋಸ್ಕರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನೀವೇನಾದರೂ RR ನಗರ್ಗೆ ದೇವಸ್ಥಾನಕ್ಕೆ ಏನಾದರೂ ಬಂದರೆ ಟಿಫನ್ ಮಾಡಲಿಕ್ಕೆ ಈ ಹೋಟೆಲಿಗೆ ಬಂದರೆ ಅಲ್ಟಿಮೇಟ್ ಆಗಿರುವಂಥ ಟೇಸ್ಟನ್ನು ನೀವು 100% ಫೀಲ್ ಮಾಡ್ತೀರಾ, ಅದು ಕಡಿಮೆ ಬಜೆಟ್ಗೆ. ಸೊ ಮಿಸ್ ಮಾಡಿದೆ RR ನಗರಲ್ಲಿರುವಂತಹ ಬೆಮ್ಮೆ ಲೇಔಟ್ನ, ಈ ಮಂದಾರ ಹೋಟೆಲಿಗೆ ಬನ್ನಿ, ಸೂಪರ್ ಆಗಿರುವಂಥ ಟೇಸ್ಟನ್ನು ನೀವು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಗಲ್ಲಿ ಸಿಗುವಂತಹ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ರುಚಿಯನ್ನು ನಿಮಗೆ ತೋರಿಸಕ್ಕೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇದ್ರೆ ನಿಮ್ಮ ಸಾ ಸುವರ್ಣ ವಾಹಿನಿಯ ಕಿಚನ್ ದರ್ಬಾರ್. ಬಾಯ್. ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಅದ್ಭುತವಾಗಿರೋಂಥ ಎಪಿಸೋಡ್ ಇತ್ತು ಇವತ್ತು. ನಿಮಗೋಸ್ಕರ ಸೆಲೆಬ್ರಿಟಿ ಒಂದು ಸೂಪರ್ ಡಿಶ್ ಮಾಡಿದ್ರು, ಅದಾದಮೇಲೆ ನಮ್ಮ ಪಂಟ್ರು ಸೂಪರ್ ಡಿಶ್ ಮಾಡಿದ್ರು, ಗಲ್ಲಿ ರುಚಿ ಪರಿಚಯ ಆಯಿತು ನಿಮಗೆ. ಇನ್ನೇನು ಬೇಕು, ಪ್ರತಿದಿನ ಮಧ್ಯಾಹ್ನ ಇದೇ ಟೈಮ್ಗೆ ಟ್ಯೂನ್ ಇನ್ ಮಾಡಿಬಿಟ್ರೆ ರುಚಿ ರುಚಿಯಾದ ಅಡುಗೆನೂ ಕಲ್ತ್ಕೊಂಡಂಗಾಗತ್ತೆ, ಸೂಪರ್ ಮನೋರಂಜನೆಯೂ ಸಿಕ್ಕಂಗಾಗತ್ತೆ ಅಲ್ವಾ. ಮತ್ತೆ ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡಿ, ಇಲ್ಲೇ ನೋಡ್ತಾ ಇರಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ದಿಸ್ ಇಸ್ ಯೋರ್ ಸುಜಾತಾ ಸೈನಿಂಗ್ ಔಟ್. ಬಾಯ್.